ಅವರು ಅವರ ಜೀವನದಲ್ಲಿ ಇವರಿಗ ಕಾಣ್ತಾ ಇದ್ದೀರಾ ಅಲ್ಲಿ ಇರ್ತಕ್ಕಂಥದ್ದು ಬ್ಯಾನರ್ಲಲ್ಲಿ ಅಡ್ರೆಸ್ ಇದೆ ಬೆಂಗಳೂರಿನ ಕೆಂಗೇರಿ ಉಪನಗರ ಇರತಕ್ಕಂಥ ಒಂದು ಆಶ್ರಮ ನಾವು ಬನ್ನಿ ಆ ಆಶ್ರಮದ ನಡೆಸ್ತಕ್ಕಿರ್ತಕ್ಕಂಥ ಮುಖ್ಯಸ್ಥರನ್ನ ಅವ್ರನ್ನೆಲ್ಲ ಮಾತಾಡಿಸೋಣ ಈ ಒಂದು ಆಶ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಸಮರ್ಪಣಾ ಸೇವೆಯನ್ನು ಅವರಿಗೆ ಸಮರ್ಪಣೆ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ವಿಠಲ್ ಭಟ್ ಅಂತ ನಾನೊಬ್ಬ ಜ್ಯೋತಿಷಿ ನಮ್ಮದೊಂದು ಪುಟ್ಟ ಯೂಟ್ಯೂಬ್ ಚಾನಲ್ ಇದೆ ಸೊ ಒಂದು 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮವರು ಸೊ ಎಲ್ಲರೂ ನೋಡ್ತಾ ಇರ್ತಾರೆ ಜ್ಯೋತಿಷ್ಯ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮಾಸ ಭವಿಷ್ಯ ವಿಶೇಷ ಏನೇನು ನಡೀತಾ ಇರ್ತದೆ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತೇನೆ ನಾನು ಸೊ ನಾವು ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಒಂದು ವಿಶೇಷ ಹೋಮಗಳನ್ನು ಮಾಡ್ತೇವೆ ನಾವು ಈ ಬಾರಿ ಚಂದ್ರಗ್ರಹಣ ಇದ್ದಿದ್ದರಿಂದ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿದ್ವಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಹೋಮ ಮಾಡಿದ ನಂತರ ನಾವು ಹತ್ತಿರದಲ್ಲಿರ್ತಕ್ಕಂಥ ವೃದ್ಧಾಶ್ರಮ ಅನಾಥಾಶ್ರಮ ಅಂಗಲ್ವಿಕಲರ ಆಶ್ರಮ ಈ ಥರ ಯಾವ ಆಶ್ರಮಗಳಿರ್ತೇವೆ ಅಲ್ಲಿಗೆ ಹೋಗಿ ಏನಾದ್ರು ಒಂದಿಷ್ಟು ಸಮರ್ಪಣೆಯನ್ನು ನಮ್ಮ ಕೈಲಾಗಿದ್ದನ್ನು ಕೊಟ್ಟು ಅದನ್ನು ನಡೆಸ್ತಕ್ಕಂಥ ಸಾಧಕರು ಯಾರಿದ್ದಾರಲ್ಲ ನಡೆಸ್ತಾ ಇರ್ತಕ್ಕಂಥವ್ರು ಅವ್ರನ್ನೊಂದು ಇಂಟರ್ವ್ಯೂ ಮಾಡಿ ಬರ್ತೇವೆ ಸೊ ದಯವಿಟ್ಟು ನಿಮ್ಮ ಒಂದು ಇಂಟ್ರೊಡಕ್ಷನ್ ಕೊಟ್ಟು ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಗೋಪಿ ಅಂತ ಗೋಪಿ ಪೂರ್ಣ ಹೆಸರು ಗೋಪಿ ಅಂತಲೇ ಗೋಪಿ ಅಂತ ಸರ್ ಓಕೆ ಯಾವ ನಿಮ್ದು ಮೂಲ ಊರು ನಮ್ಮ ಊರು ಬಂದಿ ಸರ್ ರಾಮನಗರ ಜಿಲ್ಲೆ ಚಂದ್ರಣ ತಾಲೂಕು ನಾಗೋರ ಗ್ರಾಮ ಓ ಅಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನಾನು 20 ವರ್ಷ ಆಯ್ತು ಸರ್ 20 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಾ ಈ ಒಂದು ಆಶ್ರಮವನ್ನ ನಿಮಗೆ ಮಾಡಲಿಕ್ಕೆ ಸ್ಫೂರ್ತಿ ಏನು ಕಾರಣಗಳೇನು ಯಾವ ರೀತಿಯಾದ ಸಂದರ್ಭಗಳು ಸರ್ ಇದನ್ನ ಆಶ್ರಮ ಮಾಡಲಿಕ್ಕೆ ಕೆಲವೊಂದು ಕಾರಣಗಳಿದೆ ನಾನು 2015 ಅಲ್ಲಿ ನನಗೆ ಕಣ್ ಪ್ರಾಬ್ಲಮ್ ಆಯ್ತು ಓಕೆ ಸೊ ಮುಂಚೆ ನಾನು ಅದಕ್ಕಿಂತ ಮುಂಚೆ ನಾನು ನಾರ್ಮಲ್ ಪರ್ಸನ್ ಓಕೆ ಓ 2015 ತನಕ ನಿಮ್ಗೆ ಕಣ್ಣು ಚೆನ್ನಾಗಿದ್ದು ನಿಮ್ ಕಣ್ಣೇ ಪ್ರಾಬ್ಲಮ್ ಆಯ್ತು 2015ಕ್ಕೆ ಸರಿ ಅಂದ್ರೆ ಅಲ್ಲಿಂದ ನನ್ನ ಕಸಿನ್ ತೆಗೆದಾಕಿದ್ರು ಮತ್ತೆ ನಮ್ದು ಜೀವನದಲ್ಲಿ ತುಂಬಾ ಏರುಪೇರುಗಳೆಲ್ಲ ಆದ್ರು ಆಮೇಲೆ ನಮ್ ಕಣ್ಣಿ ತರ ಆಯ್ತು ಅಂದ ನಂತರ ಯಾರು ನಮ್ಮನ್ನ ತುಂಬಾ ಕೀಳಾಗಿ ನೋಡಿ ಸ್ಟಾರ್ಟ್ ಮಾಡಿದ್ರು ಇವಕ್ಕೆಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸ್ತು ಸೊ ಅವಾಗ ಅನಿಸ್ತು ನಾನು ಇಲ್ಲಿ ತನಕ ಏನ್ ಜೀವನ ಮಾಡಿ ಇಲ್ಲಿ ತನಕ ಏನ್ ಬದುಕಿದೀನಿ ಅದು ಇಂಪಾರ್ಟೆಂಟ್ ಅಲ್ಲ ಇನ್ ಮುಂದೆ ನಾನು 1-6 ಜನ ಒಂದು ಅಂಗವಿಕಲರಿಗೆ ಒಂದು ಮಕ್ಕಳಿಗೆ ಒಂದು ನೆರವಾಗ್ಬೇಕು ಅವ್ರೊಂದು ಸಹ ಇದಾಗ್ಬೇಕು ಅನ್ನೋಕ್ಕೋಸ್ಕರ ನಾನು 2017ರಲ್ಲಿ ನನ್ನ ಸೋಲಮ್ಮನ್ ಅಂಗವಿಕಲರ ಸೇವಾ ಚಾಡಿ ಬಿಟ್ಟು 2017ರಲ್ಲಿ ಶುರು ಮಾಡಿದ್ರಿ ಅಂದ್ರೆ 5.5-6 ವರ್ಷ ಆಯ್ತು 6 ವರ್ಷ ಸರ್ ಓಕೆ ಈ ಒಂದು ಸ್ಥಳ ನಿಮಗೆ ಇಲ್ಲಿದ್ದೀರಲ್ಲ ಇದು ನಿಮ್ಮ ಸ್ವಂತನ ಬಾಡಿಗೆನ ಲೀಸಾ ಇದು ಬಾಡಿಗೆ ಸರ್ ಇದು ಬಾಡಿಗೆನಲ್ಲಿ ನಡೆಸ್ತಾ ಇದ್ದಾರೆ ಈ ಆಶ್ರಮನ ಸೊ ಈ ಆಶ್ರಮನ ಎಷ್ಟು ವರ್ಷಗಳಿಂದ ಇಲ್ಲೇ ನಡೆಸ್ತಾ ಇದ್ರ ಈ ಜಾಗದಲ್ಲಿ ಸರ್ ಈ ಜಾಗಕ್ಕೆ ಬಂದು ನಾವು 6 ಮಂತ್ ಆಯ್ತು ಬರೀ 6 ತಿಂಗಳು ಅದಕ್ಕಿಂತ ಮುಂಚೆ ಬೇರೆ ಜಾಗದಲ್ಲಿ ಇಲ್ಲ ನಿಯರ್ ಇಲ್ಲೇ ಹತ್ತಿರದಲ್ಲೇ ಬೇರೆ ಜಾಗದಲ್ಲಿ ಇದ್ರಿ ಈಗ ಈ ಜಾಗಕ್ಕೆ ಶಿಫ್ಟ್ ಆಗಿ ಇಲ್ಲಿ ನಡೆಸ್ತಾ ಇದ್ದೀರಾ ಆಶ್ರಮ
ನಿಮಗೆ ಸರ್ಕಾರದ ವತಿಯಿಂದ ಏನಾದ್ರು ಸಹಾಯ ಸಿಗ್ತಾ ಇದೆಯಾ? ಇಲ್ಲ ಸರ್, ನಮಗೆ ಸರ್ಕಾರಿ ವತಿಯಿಂದ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರದ ವತಿಯಿಂದ ಯಾವುದೇ ಸಹಾಯವನ್ನು ಪಡೀತಾ ಇಲ್ಲ. ಇಲ್ಲ ಸರ್. ನಾನು ಯಾಕೆಂದ್ರೆ ನನ್ನ ನಾವು ಈ ಸಮರ್ಪಣಾ ಸೇವೆ ಅಂತ ಶುರು ಮಾಡಿಕೊಂಡು ವರ್ಷಗಟ್ಟಲೆ ಆಯಿತು. ಪ್ರತಿ 15 ದಿವಸಕ್ಕೂ ಹೊಸ ಜಾಗಕ್ಕೆ ಹೋಗ್ತೇವೆ. ಬಟ್ ಯಾರೂ ಸಹ ಸರ್ಕಾರದ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕಮ್ಮಿ. ಒಬ್ಬರೇ ಒಬ್ಬರು ಸಿಕ್ಕಿದ್ದಾಗಿತ್ತು. ಅದು ಕೂಡ ಏನಂದ್ರೆ ಇತ್ತೀಚೆಗೆ ಅವರಿಗೆ ಸರ್ಕಾರದಿಂದ ಒಂದು ಜಾಗ ಕೊಟ್ಟರು. ಈ ಹಿಂದಿನ ಕಾರ್ಯಕ್ರಮ ಮಾಡಿದ್ವಿ, ಅದು ಬಿಟ್ಟರೆ ಮತ್ತೆ ಯಾರಿಗೂ ಸರ್ಕಾರದ ಸಹಾಯ ತಗೊಂಡಿಲ್ಲ. ಹಾಗಾದ್ರೆ ಇದನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಆಶ್ರಮನ? ಸರ್, ಈಗ ನೀವು ಬಂದಿದ್ದೀರಾ, ಸೊ ಇವತ್ತು ನಮ್ಮ ಮಕ್ಕಳಿಗೆ ಏನು ಒಂದು ತಿಂಗಳಿಗಾಗುವಷ್ಟು ಒಂದು ರೇಷನ್ ಕೊಟ್ಟಿದ್ದೀರಾ. ಬಟ್ ಇದೇ ಥರ ನನಗೆ ತುಂಬ ಅಂದರೆ ಬರ್ತಾರೆ, ಏನೋ ಕೇಳಿ ಅದ್ರ ಸಹಾಯ ಮಾಡ್ತಾರೆ, ಅದನ್ನ ನಡ್ಸ್ಕೊಂಡು ಹೋಗ್ತೇವೆ. ಕೆಲವೊಂದು ತಿಂಗಳಲ್ಲಿ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಸೊ ಹಾಗೆ ನಮ್ದು ಊರ ಜಮೀನು ಇದೆ, ಸೊ ಅದರಿಂದ ಬಂದಂತ ಕೆಲವೊಂದು ಇದರಿಂದ ಅಂದ್ರೆ ನಿಮ್ಮ ಮೂಲದ ನಿಮ್ಮ ಮೂಲ ಜಮೀನಲ್ಲಿ ಏನ ಆದಾಯ ಬರುತ್ತೋ ಅದನ್ನು ತಗೊಂಡ್ ನೀವಿಲ್ಲೇ ನಡ್ಸ್ಕೊಂಡು ಹೋಗ್ತಾ ಇದೀರಾ. ಎಷ್ಟು ಜನ ಇದಾರೆ ಇಲ್ಲಿ? ಎಷ್ಟು ಜನ ಇದಾರೆ ಸರ್? ನಮ್ಮಲ್ಲಿ ಈಗ 20 ಜನ ಮಕ್ಕಳಿದ್ದಾರೆ. ಓಕೆ. ಆಮೇಲೆ ನಮ್ಮಲ್ಲಿ 15 ಜನ ಬ್ಲೈಂಡ್ಸ್ ಇದಾರೆ. ಓಕೆ. ಮಕ್ಕಳು 20 ಜನ, ಬ್ಲೈಂಡ್ಸ್ 15, ಟೋಟಲ್ 35 ಜನ. 35 ಜನ. ಓಕೆ. ಹಾ ಸರ್, 35 ಜನ ಇದಾರೆ. ಸೊ ಇದಕ್ಕೆ ನಮಗೆ ಸಪೋರ್ಟ್ ಆಗಿ ನಿಂತಿರೋದು ನಮ್ಮ ತಾಯಿಯವರು. ಓಕೆ. ನಿಮ್ಮ ತಾಯಿಯವರು? ಅವರು ನಮಸ್ಕಾರ ಊರಲ್ಲಿದ್ರು, ಅವ್ರ ಅಂಗನವಾಡಿಲಿ ಒಂದು ಟೀಚ್ ಇದ ಕೆಲಸ ಮಾಡ್ತಾ ಇದ್ರು. ಆಯಾಗಿ ಅಲ್ಲಿ ರಿಟೈರ್ಡ್ ಆಯ್ತು, ನಂತರ ನಾವು ಇದು ಮಾಡುದು. ಸೊ ಈಗ ಆ ಟೈಮಲ್ಲಿ ನಮಗೆ ಒಬ್ರು ಸಂಬಳ ಕೊಟ್ಟು ಇಡುವಷ್ಟು ನಮ್ಗೆ ಒಂದು ಇದಿರ್ಲಿಲ್ಲ ಅಡಿಗೆ ಕುಕ್ಕಿಂಗ್ ಎಲ್ಲ. ನಂತರ ಅವರೇ ಬಂದಿದ್ದೆ, ಅವರೇ ಎಲ್ಲ ವಹಿಸ್ಕೊಂಡು ಎಲ್ಲ ಕೆಲಸ ಅವರೇ ಮಾಡ್ತಾರೆ. ದೇವ್ರ ಕೆಲಸ ಮಾಡ್ತಾ ಇದೀರಮ್ಮ, ಒಳ್ಳೇದಾಗ್ಲಿ. ಜೊತೆ ನಾನು 2018 ನಾನು ಒಂದು ಇದೇ ತರ, ಈಗ ನನಗೆ ಏನ್ ಸಮಸ್ಯೆ ಇದೆ ಇದೇ ತರ ಸಮಸ್ಯೆ ಇರುವಂತಹ ನನಗೆ ಅಟ್ಲೀಸ್ಟ್ ಒಂದು 30% ಕಾಣಿಸುತ್ತೆ. ಆದ್ರೂ ನಾನು ಬೈ ಬರ್ತ್ ಅಂದ್ರೆ ಕಣ್ಣು ಹುಟ್ಟುತ್ತಾವಿಂದ ಸಮಸ್ಯೆ ಇರುವಂತ ಹುಡುಗಿನೇ ನಾನು ಮದುವೆ ಆಗಿದ್ದೀನಿ. ಸೊ ಅವರು ಬಿ ಎ ಓದಿದ್ದಾರೆ, ನನಗೆ ಒಂದು 5 ವರ್ಷ ಮಗು ಇದೆ. ಸೊ ನಮ್ಮ ಕುಟುಂಬ ಅಂತ ಏನಿದೆ, ನಾವು ಇಡೀ ನಮ್ಮ ಕುಟುಂಬ ನಾವು ಇದಕ್ಕೇನೆ ನಮ್ಮ ಒಂದು ಜೀವನ ಮುಡುಪಾಗಿಟ್ಟಿದ್ದೀವಿ ಸರ್ ನಾವು. ಆಗ್ಲಿ ಆಗ್ಲಿ, ವೆರಿ ಗುಡ್. ಅಂದ್ರೆ ನೀವೇನು ಡೊನೇಷನ್ಸ್ ಬರ್ತದೋ ಆ ಡೊನೇಷನ್ ಅಲ್ಲೇ ಅಂಗವಿಕಲರು ಅಂದ್ರೆ ನಾವೇನು ವಿಶೇಷ ಚೇತನರು ಅಂತ ಕರಿತೀವಿ, ಆ ವಿಶೇಷ ಚೇತನರಿಗೆ ಅದರಲ್ಲೂ ಕಣ್ಣಿನ ಸಮಸ್ಯೆ ಇರತಕ್ಕಂಥ ವಿಶೇಷ ಚೇತನರು ಒಂದು 15 ಜನರನ್ನ ನೀವೀಗ ಸದ್ಯಕ್ಕೆ ಇದು ಮಾಡ್ತೀರಾ. ಅವ್ರೇನಾದ್ರು ಹೊರಗಡೆ ಕೆಲಸಗಳಿಗೆ ಹೋಗ್ತಾರಾ? ಸರ್, ನಾವೇ ಕೆಲವೊಂದು ಟ್ರೈನ್ಗಳು ಕೊಡ್ತಾ ಇದೀವಿ, ನಾವೇ ಕೆಲಸಗಳು ಕೊಡ್ತಾ ಇದೀವಿ. ವೆರಿ ಗುಡ್. ಜೊತೆ 20 ಜನ ಮಕ್ಳಿಗೆ ನಾವು ಎಜುಕೇಶನ್ ಕೊಡ್ತಾ ಇದೀವಿ. ವೆರಿ ಗುಡ್, ವೆರಿ ಗುಡ್. ಹಾ, ಅಷ್ಟು ಜನನು ಇದೇ ಬಿಲ್ಡಿಂಗ್ ಅಲ್ಲೇ ವಾಸ ಮಾಡ್ತಾರೆ? ಇದೇ ಬಿಲ್ಡಿಂಗ್ ವಾಸ ಇದ್ರೆ ಇನ್ನ ಮೇಲ್ಗಡೆ ಇದೆ. ಬಿಲ್ಡಿಂಗ್ ಬಂದು 40,000 ರೂಪಾಯಿ ರೆಂಟ್ ಇದೆ. 40,000 ಪ್ರತಿ ದಿನಕ್ಕೆ 1,000 ಜಾಸ್ತಿ ಆಗೋಯ್ತು ಸರ್. ಹೌದು. ಹಾ ಹೌದು. ರೆಂಟ್ ಇದೆ, ಬಟ್ ಒಂದ್ ತಿಂಗಳು ಹೆಂಗೋ ನಮ್ಗೆ ಕೆಲವು ಸಣ್ಣ ಪುಟ್ಟ ದಾನಿಗಳಿಂದ ಸಹಾಯ ಆಗುತ್ತೆ, ಕೆಲವೊಂದು ತಿಂಗಳು ಆಗಲ್ಲ. ಬಟ್ ಅದೇ ಹೇಳದ್ವಲ್ಲ, ನಮ್ಮ ಊರಲ್ಲಿ ಒಂದು ಜಮೀನಿಂದ ಬರುವಂತ ಏನೋ ಇದಿದೆ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ತಾಯಿ ನಾಗೆ ನಮ್ದು ಪೆನ್ಷನ್ ಬರುತ್ತೆ, ನಮ್ಮ ವೈಫ್ ಬರುತ್ತೆ, ನಮ್ಮ ಅಮ್ಮರ್ದ್ ಬರುತ್ತೆ, ಎಲ್ಲದ ತಗೊಂಡ್ ಇಲ್ಲೇ ಆಗ್ತಾ ಇದೀರಾ? ಯಾಕೆಂದ್ರೆ ಇದು ಯಾವುದೇ ವ್ಯಾಪಾರವಲ್ಲ, ಆದ್ರಿಂದ ಲಾಭವನ್ನು ಬಯಸುವ ಪ್ರಶ್ನೆಯೇ ಇಲ್ಲ. ಇದೊಂದು ಸೇವೆ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಇಡೀ ಕುಟುಂಬ ಸರ್ ಸೇವೆಗೋಸ್ಕರ ಮುಡುಪಾಗಿ ಇಟ್ಟಿದ್ವಿ ನಾವು. ವೆರಿ ಗುಡ್, ವೆರಿ ಗುಡ್. ಫ್ಯೂಚರ್ ಅಲ್ಲಿ ನನ್ನ ಮಗಳೂ ನಾನು ಅದೇ ರೀತಿ ರೆಡಿ ಮಾಡಿಸ್ತಾ ಇದ್ದೀನಿ. ಆಗ್ಲಿ 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 ಆಗ್ಲಿ, ಒಂದ್ ಮಗು ಅದು ಕೂಡ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿ ಸಮಾಜಕ್ಕೆ ನೋಡಿ, ಈ ಮಕ್ಕಳೆಲ್ಲ ಮುಂದೆ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಮಾಜ ಸಿದ್ಧವಾಗೋದೇ ಈ ಮಕ್ಕಳಲ್ಲಿ. ಸೊ ಇವರೆಲ್ಲ ಭವಿಷ್ಯದ ನಮ್ಮ ಭಾರತೀಯರು, ಇವರೆಲ್ಲ ಭವಿಷ್ಯದ ನಮ್ಮ ಇವರಾದ್ರಿಂದ ಇವರಿಗೆ ಒಂದು ಒಳ್ಳೆಯ ಊಟ, ಒಳ್ಳೆಯ ವಿದ್ಯೆ, ಒಳ್ಳೆಯ ಸನ್ನಡತೆ, ಒಳ್ಳೆಯ ಮಾರ್ಗದರ್ಶನ ಇದು ಸಿಕ್ಕಾಗ ಇವ್ರ ಮುಂದೆ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಏನ್ ವೃತ್ತಿ ಮಾಡ್ತಿದ್ದವ್ರು ಸಡನ್ ಆಗಿ ಈ ತರ ಆಗಿದ್ದು ನಿಮಗೆ? ಸರ್, ನಂಗೆ ನರ್ವಸ್ ಪ್ರಾಬ್ಲಮ್ ಆಗಿತ್ತು. 2004 ಕರೆಂಟ್ ಹೊಡೆದಿತ್ತು. ಓಕೆ. ನಂತರ ಅದು ನಮ್ಗೆ ರಿಕವರಿ ಮಾಡ್ಕೊಂಡು ಬಂದು ಹಾಸ್ಪಿಟಲ್ ಇಂದ. ಆಗ ಡಾಕ್ಟರ್ ನಮ್ಗೆ ನಿಮ್ಗೆ ಮುಂದೆ ಕಣ್ ಪ್ರಾಬ್ಲಮ್ ಆಗುತ್ತೆ, ನೀವು ಕಣ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಏನು ಹೇಳಿಲ್ಲ ನಮ್ಗೆ. ಆಗ ಯಾವುದೇ ರೀಸನ್ ನಮ್ಗೆ ಕಾಣಿಸಿಲ್ಲ. 2015 ನಮ್ಗೆ ಏಕಾಏಕಿ ನನಗೆ ಕಣ್ಣು ಹೋಗಿದ್ದು ನನಗೆ. ನಂತರ ಈ ತರ ನಾವು ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ತಾಯಿ ಹತ್ರ ಡಿಸ್ಕಸ್. ಸೊ ನೀವು ಪೂರ್ಣವಾಗಿ ಇದಕ್ಕೋಸ್ಕರ ನಿಮ್ಮ ಲೈಫ್ ಈಗ ಮುಡುಪು ಇಟ್ಬಿಟ್ಟಿದ್ದೀರಾ? ಹೌದು ಸರ್, ಹೌದು ಹೌದು. ಓಕೆ, ಈಗ ಮತ್ತೇನಾದ್ರು ವೃತ್ತಿ ಮಾಡ್ತಾ ಇದ್ದೀರಾ ಈಗ, ಬೇರೆ ಏನಾದ್ರು ವೃತ್ತಿ ಅಂತ? ಇಲ್ಲ ಸರ್, ಇದನ್ನ ನಾನು ವೃತ್ತಿ ಮಾಡ್ಕೊಂಡು ಹೋದ್ರೆ ಮಕ್ಕಳು ಉಪವಾಸ ಮಾಡಬೇಕು. ಹಾ ಹೌದು ಹೌದು, ನಾನು ವೃತ್ತಿ ಅಂತ ಮಾಡ್ಕೊಂಡು ಹೋದಾಗ ನಾನು ನನ್ನ ಹೆಂಡತಿ ನನ್ನಮ್ಮ ನನ್ನ ಮಗ ಅಷ್ಟೇ ಸ್ವಾರ್ಥ ಮಾಡಿರುತ್ತೆ. ಸೊ ಮಕ್ಕಳ ಜೊತೆ ನಾವು ಇದು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಕ್ಕಳು ದಿನನಿತ್ಯ ಬೇಕಾದಂತ ನಾವು ಎಲ್ಲ ಒಂದು ಇದನ್ನ ಒದಗಿಸ್ಕೊಡ್ಬೇಕಾಗುತ್ತೆ. ಅವರಿಗೆ ಪೆನ್ಗಳು, ಬುಕ್ಸ್, ನೋಟ್ಸ್ ಇದೇ ಆದಂತ, ಮತ್ತೆ ನಮ್ಮ ಲೈನ್ಸ್ ಗಳಿಗೆಲ್ಲ ಕೆಲವರಿಗೆಲ್ಲ ನಾವು ಒಂದು 3 ಜೋಡಿಗೆ ಮ್ಯಾರೇಜ್ ಮಾಡ್ಸಿದೀವಿ. ವೆರಿ ಗುಡ್. ಒಂದಿಬ್ರಿಗೆ ಐ ಆಪರೇಷನ್ ಮಾಡಿಸಿದೀವಿ. ನಾವು ಸಮಾಜಮುಖಿ ಕೆಲಸಗಳು ನಾವು 6 ಇಯರ್ ಇಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಮ ಆಶ್ರಮ ಇದೊಂದಕ್ಕೆ ನಮ್ಗೆ ಒಂದು ಜೀವನ ಮುಡುಪಾಗಿಟ್ಟಿಲ್ಲ. ಸೊ ಇಲ್ಲಿ ಇದರಿಂದ ಹೊರಗಡೆ ಹೋಗು
ಮಾಡ್ತಾ ಅಂಗವಿಕಲರಿಗೆ ಏನ ಸಮಸ್ಯೆ ಇದ್ರೂ ಇದ ಅದನ್ನ ಸಮಾಜದಲ್ಲಿರುವ ಬೇರೆ ಅಂಗವಿಕಲರನ್ನು ಸಹ ಗುರುತಿಸಿ ನೀವು ಇದ್ ಮಾಡ್ತಾ ಇದ್ದೀರಾ ಓಕೆ ಓಕೆ ವೆರಿ ಗುಡ್ ತುಂಬಾ ಸಂತೋಷವಾಯಿತು ಈ ಕೆಲಸವನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗಿ ಇದರಲ್ಲಿ ಸರ್ ನಮ್ದು ಏನಿಲ್ಲ ಸರ್ ಕೇವಲ ನಾವು ನೆಪ ಮಾತ್ರ ಅಷ್ಟೇ ನೀವುಗಳು ಕೊಡ್ತಾ ಇದ್ದೀರಾ ಅದು ನಮ್ಮ ಮಕ್ಕಳು ತಲುಪಿಸ್ತಾ ಇದೀವಿ ಇದರಲ್ಲಿ ನಮ್ದು ಏನಿಲ್ಲ ಸರ್ ಇದೆಲ್ಲ ನಿಮ್ಮಂತ ಒಂದೊಳ್ಳೆ ಮನಸ್ಸಿರುವಂತ ಒಂದು ದಾನಿಗಳು ಯಾಕೆ ನೋಡಿ ಏನು ನೀವು ನೆಲಮಂಗಲದಿಂದ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ನಾವು ನಿಮ್ಗೆ ಮಾಡಬೇಕು ಅಲ್ವಾ ಏನಂದ್ರೆ ನಮ್ಮ ನನ್ನ ಜೀವನದಲ್ಲಿ ನನಗೆ ಬಹಳ ಆಸೆ ಇತ್ತು ಈ ತರ ಒಂದು ಆಶ್ರಮ ಇತ್ಯಾದಿಗಳು ನಡೆಸಬೇಕು ನಾನೇ ಅಂತ ಆದ್ರೆ ಕಾರಣಾಂತರಗಳಿಂದ ಸಂಸಾರ ತಾಪತ್ರಯ ನೀವೀಗ ಹೇಳಿದ್ರಲ್ಲ ನನ್ನ ಕೆಲಸಕ್ಕೆ ಹೋದ ತಕ್ಷಣ ಹೆಂಡತಿ ಮಕ್ಕಳು ಅಂತ ಆ ಕಡೆ ತಿರುಗಿಬಿಡ್ತೀನಿ ಅಂತ ಸೊ ನಮ್ಗೆ ಅನಿವಾರ್ಯ ಆಗೋಯಿತ್ತು ನನ್ನ ಅಪ್ಪ ಅಮ್ಮ ವಯೋವೃದ್ಧರು ಹೆಂಡತಿ ಮಕ್ಕಳು ಅಂತ ಸೊ ಆದ್ರಿಂದ ನನಗೆ ಈ ಸಮಾಜಮುಖಿ ಕಾರ್ಯ ನಾನೊಬ್ಬನೇ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಾಡ್ತಕ್ಕಂಥ ನಿಮ್ಮಂಥವ್ರಿಗೋಸ್ಕರ ಸಹ ಹಾಗೆ ಮಾಡಿದ್ರೆ ಹಾಗೂ ನಮ್ಮ ಹತ್ರ ಒಂದು 500,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲ ಇದನ್ನು ನೋಡಿದಾಗ ಅವ್ರ ಕೈಲಾದಂತಹ ಸೇವೆಯನ್ನು ಅವ್ರು ಮಾಡಿದಾಗ ಖಂಡಿತವಾಗಿ ಈಗ ಇಲ್ಲಿ ಯಾರು ಈಗ ನಮ್ಮ ವೀಕ್ಷಕರಲ್ಲಿ ಯಾರು ಬೆಂಗಳೂರು ಸುತ್ತಮುತ್ತಲ ಇರತಕ್ಕಂಥವ್ರು ಏನಾದ್ರು ಬಂದು ಇದೇ ತರ ದಾನ ಕೊಡ್ಬೋದಲ್ವಾ ಅವ್ರು ಏನಾದ್ರು ಅಕ್ಕಿ ಅವ್ರಿಗೆ ಏನಾಗುತ್ತೋ ಕೊಡ್ಬೋದು ಖಂಡಿತ ಯಾವಾಗಲೂ ಬಂದು ಕೊಡ್ಲೇಬಹುದು ವೀಕ್ಷಕರೇ ಇದೊಂದು ವಿಶೇಷವಾದಂತಹ ಪ್ರಾರ್ಥನೆ ಇಲ್ಲಿ ಇರತಕ್ಕಂಥ ಅಂಗವಿಕಲರಿರಬಹುದು ಮಕ್ಕಳಿರಬಹುದು ನೀವು ನಿಮ್ಗ ಯಾಕೆಂದ್ರೆ ನೋಡಿ ಅವ್ರ ಮಾತಿನ ಮಧ್ಯದಲ್ಲಿ ಹೇಳಿದ್ರು 40,000 ರೂಪಾಯಿಗಳ ಒಂದು ಬಾಡಿಗೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಸಿಟಿನಲ್ಲಿ ಬರೀ ಬಾಡಿಗೆಗೆ 40,000 ರೂಪಾಯಿ ಹೋಗ್ಬಿಡುತ್ತೆ ಅಂದ್ರೆ ಇನ್ನು ಊಟಕ್ಕೆ ಎಲ್ಲಿಂದ ತರಬೇಕು ಕರೆಂಟ್ ಬಿಲ್ ಇಲ್ಲಿಂದ ಕಟ್ಟಬೇಕು ಆಮೇಲೆ ಇದು ಎಂಥದ್ದು ನಮ್ಮ ಅವರಿಗೆ ವಿದ್ಯಾಭ್ಯಾಸದು ಔಷಧೋಪಚಾರಗಳು ನಾವೀಗ ಸದ್ಯಕ್ಕೆ ತಂದಿರುವ ಔಷಧಿ ಕಿಟ್ಟು ಪ್ರತಿ ಸಲ ತರ್ತೀವಿ ಅದೊಂದು ಚಿಕ್ಕ ಪ್ರಮಾಣದ ಕಿಟ್ ಆಯಿತು ದೊಡ್ಡ ಪ್ರಮಾಣದಲ್ಲಿ ಔಷಧೋಪಚಾರಗಳು ಏನಾದ್ರು ಅವಶ್ಯಕತೆ ಇದ್ದಾಗ ಆ ಖರ್ಚುಗಳು ಈಗ ಔಷಧೋಪಚಾರಗಳಿಗೆಲ್ಲ ಏನು ಮಾಡ್ತಾ ಇದ್ದೀರಾ ನೀವು ಯಾವ ರೀತಿಯಲ್ಲಿ ಡಿಪೆಂಡ್ ಆಗಿದ್ದೀರಿ ಅದರ ಸಂಸ್ಥೆ ಏನಾದ್ರು ಒಂದು ನಮ್ಗೆ ಯಾವುದು ಇದಾಗಿಲ್ಲ ನಾವು ತುಂಬಾ ಟ್ರೈ ಮಾಡ್ತಾ ಇದೀವಿ ಓಕೆ ನಮ್ಗೆ ಇನ್ನು ಯಾರು ಕೈ ಜೋಡಿಸಿಲ್ಲ ಸೋತರ್ ಬಂದಾಗ ನಮ್ಗೆ ಪಾಪ ನಮ್ಮ ಇಲ್ಲಿ ಕೆಂಗೇರಿಯಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಡಾಕ್ಟರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ಲಿಗೆ ಕರ್ಕೊಂಡೋಗಿ ನಾವು ಇದು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾಗಿ ಅವ್ರಿಗೆ ಆ ತರ ಟ್ರೀಟ್ಮೆಂಟ್ ಬೇಕು ಏನ್ ಬೇಕು ಆ ರೀತಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ವೈದ್ಯರ ಸಹಾಯದಿಂದ ನೀವು ನಡ್ಸ್ಕೊಂಡು ಹೋಗ್ತಾರೆ ಯಾವುದು ಮತ್ತೆ ಟೈಅಪ್ ಅಥವಾ ಯಾರು ಬಂದು ನೋಡ್ಕೊಳ್ಳೋದವಲ್ಲ ವಿಶೇಷ ಔಷಧೋಪಚಾರಗಳ ವ್ಯವಸ್ಥೆ ಇಲ್ಲ ಬಟ್ ಅವಕಾಶ ಇದೆ ಬಟ್ ನಮ್ಗೆ ಬರ್ತಾ ಇಲ್ಲ ಇನ್ನ ಅಂದ್ರೆ ಇನ್ನು ಗುರುತಿಸಿ ಹಿಡಿದು ಭಗವಂತ ಕಳಿಸ್ಕೊಡ್ಬೇಕು ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಹಾಗೆ ಆಗತ್ತೆ ಆ ಕೆಲಸ ಇನ್ನು ಯಾರಾದರೂ ಅವರ ಹುಟ್ಟಿದಬ್ಬಗಳ ಆಚರಣೆಗಳನ್ನ ಮಾಡ್ಕೊಳ್ಳೋಕೆ ಎಲ್ಲ ಬಂದು ಏನಾದ್ರು ಸಹ ಹಾಗೆ ಮಾಡ್ಕೊಂಡು ಹೋಗ್ಬಹುದಲ್ವಾ ತುಂಬಾ ಜನ ಮಾಡ್ತಾರಲ್ವಾ ಮಕ್ಕಳು ಊಟ ಮಾಡ್ಕೊಂಡು ಬರ್ತಾರೆ ಖಂಡಿತ ಅವರೇ ಒಂದ್ ದಿವಸ ಬರ್ಲಿಕ್ಕೆ ಕೇಕ್ ತಂದ್ಬಿಟ್ಟು ನೀವು ಮಕ್ಕಳು ಊಟ ಮಾಡಿಸಿ ಅಂತಾರೆ ಬರ್ಡೇದ್ ಹೇಳ್ತಾರೆ ಮತ್ತೆ ಅವ್ರ ತಂದೆ ತಾಯಿದು ವೀಕ್ಷಕರೇ ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ಹಿರಿಯರ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ಅಂದ್ರೆ ತಿಥಿ ಅಂತೀವಲ್ಲ ನಾವು ಆ ತೀರೋಗಿರುವವರ ಸ್ಮರಣಾರ್ಥವಾಗಿ ಅವರ ನೆನಪಿನ ಕಾಣಿಕೆಯಾಗಿ ನೀವೇನಾದರೂ ಊಟಾದಿಗಳನ್ನು ಸಹ ವ್ಯವಸ್ಥೆ ಮಾಡಬಹುದು ಅಥವಾ ವಿದ್ಯಾದಾನವನ್ನು ವಿದ್ಯಾರ್ಥಿಗಳಿಗೆ ಅವರ ಸ್ಕೂಲ್ ಫೀಸನ್ನು ಕೊಡ್ತಕ್ಕಂಥದ್ದು ಪುಸ್ತಕದ ಫೀಸನ್ನು ಕೊಡ್ತಕ್ಕಂಥದ್ದು ಅವರಿಗೆ ವಸ್ತ್ರಾದಿಗಳನ್ನು ಕೊಡ್ತಕ್ಕ ಊಟಕೊಳ್ಳೋಕೆ ಬಟ್ಟೆ ಇತ್ಯಾದಿಗಳು ಕೊಡ್ತಕ್ಕಂಥದ್ದು ಸೊ ಯಾವುದಾಗುತ್ತೋ ಅದನ್ನು ನಿಮ್ಮ ಕೈಲಾದಂತಹ ಸಹಾಯ ಮಾಡಬಹುದು ಜೊತೆಗೆ ವಿಶೇಷವಾಗಿ ನಿಮ್ಮಲ್ಲಿನರು ಈ ಬರ್ತ್ಡೇ ಸೆಲೆಬ್ರೇಷನ್ಸ್ಗಳನ್ನ ಯಾವುದೋ ಹೋಟೆಲ್ನಲ್ಲೋ ಬರ್ತ್ಡೇ ಸೆಲೆಬ್ರೇಷನ್ಸ್ಗಳನ್ನ ಎಲ್ಲೆಲ್ಲೋ ಮಾಡ್ಕೊಳ್ಳೋ ಬದಲಾಗಿ ವರ್ಷಕ್ಕೊಂದು ದಿವಸ ಅಲ್ಲಿ ಮಾಡುವ ಖರ್ಚನ್ನು ಇಲ್ಲಿ ಮಾಡಿದ್ರೆ ಆ ಮಿಕ್ಸ್ದಂತಹ ದುಡ್ಡನ್ನು ಇಂಥವ್ರಿಗೆ ಏನಾದ್ರು ಕೊಟ್ಟರೆ ಒಂದು ಸದುಪಯೋಗ ಆಗ್ತದೆ ಅಂದ್ರೆ ನೋಡಿ ಅವರು ಅವರ ಜೀವನದಲ್ಲಿ ಇವರಿಗಾದಂಥ ಒಂದು ಆಘಾತ ಒಂದು ಇಷ್ಟು ಜನರ ಬಾಳಿಗೆ ಬೆಳಕಾದ್ರು ಅವರು ಬೆಳಕನ್ನು ಕಳ್ಕೊಂಡೇ ತನ್ನ ಜೀವನದಲ್ಲಿ ಅಂಥೇಳಿ ಅವರು ಕತ್ಲಲ್ಲಿ ಮುಳುಗದೆ ಹಲವಾರು ಜನ ಪುಟಾಣಿಗಳು ಅಥವಾ ನಿಜವಾಗಲೂ ಏನು ನಿಜವಾದ ವಿಶೇಷ ಚೇತನರ ಜೀವನದಲ್ಲಿ ಬಾಳಿನಲ್ಲಿ ಬೆಳಕಾದರು ಅವರು ಸೊ ನಿಮ್ಮ ಕಾರ್ಯ ಶ್ಲಾಘನೀಯ ಸರ್ ನಿಜವಾಗಲು ಚಪ್ಪಾಳೆ ತಟ್ಟು ನಮಸ್ಕಾರ ಮಾಡಬೇಕು ನಾವು ನಿಮಗೆ ಒಂದು ಒಳ್ಳೆಯ ಕೆಲಸವನ್ನು ಯಾಕೆಂತಂದರೆ ಮನುಷ್ಯ ಕಷ್ಟ ಬಂದಾಗ ಸಾಮಾನ್ಯವಾಗಿ ಕುಗ್ಗಿ ಹೋಗ್ತಾನೆ ಸಮಸ್ಯೆ ಬಂದಾಗ ಮನುಷ್ಯ ಸಾಮಾನ್ಯವಾಗಿ ಒಳಮುಖನಾಗಿ ಬಿಡ್ತಾನೆ ಅವನಿಗೆ ಇನ್ನೊಬ್ಬರ ಸಹಾಯವನ್ನು ಬಯಸಲಿಕ್ಕೆ ಶುರು ಮಾಡ್ತಾನೆ ಆದರೆ ನಮ್ಮಲ್ಲಿ ಬಹಳ ವಿಶೇಷವಾಗಿ ಇವರು ನಿಜವಾಗಲೂ ದೈವಾಂಶವಾಗಿ ಒಂದು ದೇವರ ಅನುಗ್ರಹವಾಗಿ ಇವರು ನಾನು ಕಳ್ಕೊಂಡಿದ್ದಷ್ಟೇ ನಾನು ಬೆಳಕು ಕಳ್ಕೊಂಡ್ರೆ ಏನಾಯಿತು ಹಲವರ ಬಾಳಿನಲ್ಲಿ ನಾನು ಬೆಳಕಾಗ್ತೇನೆ ಅಂತ ಒಂದು ದೊಡ್ಡ ಒಂದು ಯಜ್ಞವನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಆದ್ದರಿಂದ ಆ ದೊಡ್ಡ ಯಜ್ಞದಲ್ಲಿ ಅವರನ್ನು ಅವರೇ ಸಂವಿಧವನ್ನಾಗಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಬಹಳ ವಿಶೇಷವಾದಂತಹ ಸಂದರ್ಭ ಒಂಥರ ಭಾವನಾತ್ಮಕವಾದಂತಹ ಸಂದರ್ಭ ಇಷ್ಟೆಲ್ಲ ಜನರ ಬಾಳಿನಲ್ಲಿ ಒಂದು ಬೆಳಕಾಗ್ತಾ ಇದ್ದಾರೆ ಅಂದರೆ ಅವರಿಗೆಲ್ಲರಿಗೂ ಸಹ ಬೇಕಾದ ವಸ್ತ್ರ ಅವ್ರಿಗೆ ಬೇಕಾದ ಊಟ ನೆರಳು ಎಲ್ಲೋದನ್ನು ಸಹ ಕೊಟ್ಟು ನೋಡಿಕೊಳ್ತಾ ಇದ್ದಾರೆ ವಿದ್ಯೆ ಉದ್ಯೋಗ ವಿವಾಹಗಳನ್ನು ಮಾಡಿಸಿದ್ದಾರೆ ಅವರು
ವಿಶೇಷ ಚೇತನರಿಗೆ ಮದುವೆಗಳನ್ನು ಮಾಡಿಸಿದ್ದಾರೆ, ಕೆಲಸಗಳನ್ನು ಕೊಡಿಸಿದ್ದಾರೆ. ಹೀಗಿರುವಾಗ ಇಂತಹ ಒಬ್ಬ ವ್ಯಕ್ತಿಯನ್ನು ಸಮಾಜದವರಾಗಿ ನಾವು ಇಂತಹ ವ್ಯಕ್ತಿಗಳನ್ನು ಗುರುತಿಸಬೇಕು. ನಾವು ಎಲ್ಲರನ್ನೂ ಸಹ ಒಂದೇ ತಕ್ಕಡೆಯಲ್ಲೇ ಹಾಕಿ ತೂಕಿ ಎಲ್ಲರೂ ಸರಿಯಿಲ್ಲ ಅನ್ನುವ ಭಾವನೆಯಿಂದ ಹೊರಬಂದು ಇಂತಹ ವಿಶೇಷ ವ್ಯಕ್ತಿಗಳನ್ನು ನಾವು ಗುರುತಿಸಬೇಕು. ಸಮಾಜದಲ್ಲಿ ಗುರುತಿಸಿ ಅವ್ರನ್ನ ಸಮಾಜದಲ್ಲಿ ಮುನ್ನೆಲೆಗೆ ತಂದು ಅವರನ್ನು ಸತ್ಕರಿಸಿ ಅವರಿಗೆ ಅವಶ್ಯ ಇರತಕ್ಕಂಥದ್ದನ್ನೆಲ್ಲ ಕೊಟ್ಟು ಅವರಿಗೆ ಏನು ಬೇಕೋ ಅದನ್ನು ನಮ್ಮ ಕಡೆಯಿಂದ ಸಹಾಯ ಮಾಡಿದಾಗ ನಿಜವಾದ ಅದು ಸೇವೆ ಅಂತ ಅನಿಸ್ತದೆ. ಯಾಕೆಂದರೆ ಸಮಾಜದಲ್ಲಿ ಅವರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ, ಬಿಟ್ಟಿದ್ದು ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಸೊ ಅದರಿಂದಾಗಿ ನಮ್ಮ ಒಂದು ಸಂಕಲ್ಪ ಸೇವಾ ಒಂದು ಸಂಸ್ಥೆಯ ಒಂದು ಪರವಾಗಿ ನಾವು ಮಾಡ್ತಾ ಇರತಕ್ಕಂಥ ಸಂಕಲ್ಪ ಸೇವಾ ಸಮರ್ಪಣಾ ಸೇವೆಯನ್ನು ನಾವು ಈ ಬಾರಿಯ ಮಹಾಚಂದ್ರಗ್ರಹಣದ ಶಾಂತ್ಯಂಗ ಅಂಗಭೂತವಾಗಿ ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಈಗಿದು ನಿಮ್ಮ ಕರ್ತವ್ಯ, ನಿಮ್ಮ ಪಾಲಿನ ಕೆಲಸ ಏನಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥದ್ದು ಅವರದ್ದೇ ಆದಂತಹ ಅಕೌಂಟ್ ನಂಬರ್ ಆಗಿರುತ್ತೆ, ಅವರ ಸಂಸ್ಥೆಯ ವಿವರಗಳಾಗಿರುತ್ತೆ, ಅವರ ಸಂಸ್ಥೆಯ ಫೋನ್ ನಂಬರ್ ಆಗಿರುತ್ತೆ ಸಂಸ್ಥೆಯದು. ಖಂಡಿತವಾಗಿ ನೀವು ಅವ್ರನ್ನ ಕಾಲ್ ಮಾಡಬಹುದು, ನಾನೇ ಖುದ್ದು ಬಂದು ಭೇಟಿ ಮಾಡಿ ಇದನ್ನು ನೋಡಿಬಿಟ್ಟು ನಾನು ಕೊಡ್ತಾ ಇದ್ದೇನೆ. ಆದ್ದರಿಂದ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ನೀವು ಸಹ ಅನುಮಾನ ಇದ್ದರೆ ನೀವು ಬಂದು ನೋಡಿಬಿಟ್ಟೇ ಸಹಾಯ ಮಾಡಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ನೀವು ಬಂದು ನೋಡಿದಾಗ ನಿಮಗಿನ್ನೂ ಹೆಚ್ಚಿನದಾದಂಥ ಅನುಭವ ಆಗ್ತದೆ, ಹೌದು ಇಲ್ಲಿ ಸಹಾಯದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಆದ್ದರಿಂದ ಅವರು ಯಾವುದೇ ರೀತಿ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ, ಅವರ ಊರಿನಲ್ಲಿ ಅವರು ಬೆಳೆದಿದ್ದನ್ನು ಸಹ ಇಲ್ಲೇ ತಂದು ಹಾಕ್ತಾಯಿದ್ರು. ಜೊತೆಗೆ ಅವರ ವಯೋವೃದ್ಧ ಅವರ ತಾಯಿಯವರು ಸಹ ಮತ್ತೆ ಕೆಲಸಗಾರನಿಟ್ಟರೆ ಅವರು ಮತ್ತೆ ಸಂಬಳ ಕೊಡಬೇಕು ಅಂತ ಆ ತಾಯಿಯವ್ರನ್ನೂ ಇಲ್ಲೇ ಇಟ್ಟು ಈ ಮಕ್ಕಳಿಗೆಲ್ಲ ಅಡುಗೆ ಮಾಡಿಸಿ ಆ ತಾಯಿಯವರಿಗೆ ಬರುವ ಪೆನ್ಷನ್ ದುಡ್ಡನ್ನೂ ಸಹ ಇದ್ರ ಮೇಲೆ ವಿನಿಯೋಗಿಸ್ತಾ ಇದ್ದಾರೆ ಅಂದಾಗ ಎಷ್ಟು ದೊಡ್ಡ ಸೇವೆಯನ್ನು ನೋಡಿ. ಮನುಷ್ಯ ಕಷ್ಟ ಬಂದಾಗ ನಾನು ಎಷ್ಟೋ ಜನ ಕೇಳ್ತಾ ಇರ್ತೀನಿ, ನಾನು ಲೈವ್ ಬಂದಾಗೆಲ್ಲ ಕಷ್ಟ ಕಷ್ಟ ಗುರುಳೆ ಅಂತೀರಾ. ನೋಡಿ, ಇಂಥವ್ರನ್ನ ಮುಂದೆ ನೋಡಿದಾಗ ಕಲ್ತ್ಕೊಳ್ಬೇಕು ನಾವು. ಕಷ್ಟ ಬಂದಾಗ ಕುಗ್ಗದೇನೆ ಆ ಕಷ್ಟವನ್ನೇ ಇನ್ನು ಹಲವಾರು ಜನರ ಬಾಳಿನ ಬೆಳಕಾದ್ರಲ್ಲ ಅವರು. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಸಡನ್ನಾಗಿ ದುಡಿತಾ ಇರುವಂಥ ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಕಣ್ಣು ಹೋಗ್ಬಿಡ್ತದೆ ಅಂದರೆ ಅವನೇನು ಮಾಡ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ ಜೀವನದಲ್ಲಿ, ನನಗೇನು ಬೇಡ ಹೋಗೋಯ್ತಲ್ಲ ಅಂತ. ಆದರೆ ಇವರು ಹಂಗಾಗಲಿಲ್ಲ, ಇವರು ಬಾಳಿನಲ್ಲಿ ಕತ್ತಲು ಬಂದರೂ ಹತ್ತಾರು ಜನರ ಬಾಳಿನಲ್ಲಿ ಬೆಳಕಾಗಿದ್ದಾರೆ. ಇಂತಹ ವ್ಯಕ್ತಿಯನ್ನು ಶ್ಲಾಘಿಸಿ, ಇಂತಹ ವ್ಯಕ್ತಿಗೆ ಬೆನ್ನು ತಟ್ಟಿ, ಇಂತಹ ವ್ಯಕ್ತಿಯನ್ನು ಗುರುತಿಸಿ ನಮ್ಮ ಸಹಾಯವನ್ನು ನಾವು ಮಾಡಲೇಬೇಕಾಗ್ತದೆ. ಕರ್ತವ್ಯ ಆಗಿರ್ತದೆ, ಇಲ್ಲಾಂದರೆ ಮನುಷ್ಯತ್ವ ಅನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ದಯವಿಟ್ಟು ವೀಕ್ಷಕರೇ ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಒಂದು ಕರೆ ಮಾಡಿ, ಅವರಿಗೆ ಒಂದು ನಿಮ್ಮ ಕೈಲಾದಂತಹ ಸಹಾಯ ಏನಾಗುತ್ತೋ ಅದನ್ನು ಖಂಡಿತವಾಗಿ ಮಾಡಿ. ನಾನು ಇಂತಿಷ್ಟೇ ದುಡ್ಡು ಕೊಟ್ಬಿಡಿ ಅಂತ ನಾನು ನಿಮಗೇನು ಹೇಳೋದಿಲ್ಲ. ನೀವು ಬಂದು ನಿಮ್ಮ ನೋಡಿ ಅವರ ಅವಶ್ಯಕತೆಯನ್ನು ಕೇಳಿ ತಿಳ್ಕೊಂಡು ಮಾಡಿ. ಇಲ್ಲ, ದೂರ ದೂರ ಊರುಗಳಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ಊರುಗಳಲ್ಲಿ ಇದ್ದೀರಾ ಸರ್ ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂದರೆ ಖಂಡಿತವಾಗಿ ಅವ್ರಿಗೊಂದು ಕರೆ ಮಾಡಿ, ಅವ್ರಿಗೊಂದು ಶ್ಲಾಘನೆ ಕೊಡಿ, ಅವ್ರ ಅವಶ್ಯಕತೆ ಕೇಳಿ ಏನಾದರೂ ಒಂದು ನಿಮ್ಮ ಕೈಲಾದಂತಹ ಸಹಾಯವನ್ನು ದಯವಿಟ್ಟು ಮಾಡಿ. ಏನಾಗುತ್ತೋ ಅದನ್ನು ಮಾಡಿ. ಖಂಡಿತವಾಗಿ ಈಗ ಇಂತಹ ಒಂದು ಸಂಸ್ಥೆಗಳಿಗೆ ನೀವು ಮಾಡುವಂತಹ ಸೇವೆ ಪರಮಾತ್ಮ ಸಂತೃಪ್ತನಾಗ್ತಾನೆ, ದೋಷಗಳೆಲ್ಲ ಪರಿಹಾರವಾಗುತ್ತೆ. ಹೇಳ್ತೇನಲ್ಲ, ಹೋಮ ಹವನ ಯಜ್ಞ ಯಾಗಾದಿಗಳು ಎಷ್ಟು ಮುಖ್ಯವೋ, ಪೂಜೆ ಪುನಸ್ಕಾರಾದಿಗಳು ಎಷ್ಟು ಮುಖ್ಯವೋ, ದಾನ ಧರ್ಮಾದಿಗಳು ಸಹ ಅಷ್ಟೇ ಮುಖ್ಯ ಅಂತ. ಆದ್ದರಿಂದ ಕಲಿಯುಗದಲ್ಲಿ ದಾನ ಧರ್ಮಗಳನ್ನು ಜಾಸ್ತಿ ಮಾಡಬೇಕು. ನೋಡಿ, ಇಂತಹ ಒಂದು ಸನ್ನಿಧಾನಗಳಿಗೆ ನೀವು ದಾನಾದಿಗಳನ್ನು ಕೊಟ್ಟಾಗ, ಸಮರ್ಪಣೆಗಳನ್ನು ಮಾಡಿದಾಗ ಖಂಡಿತವಾಗಿ ಭಗವಂತ ಮೆಚ್ಚುತ್ತಾನೆ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ. ಸರ್, ಬಹಳ ಸಂತೋಷವಾಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಮ್ಮ ಸಂಸ್ಥೆ ಕಡೆಯಿಂದ ನಾವು ಆಗಿದ್ದಂತಹ ಒಂದು ಪುಟ್ಟ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ವೀಕ್ಷಕರ ಹತ್ರ ನೀವೇನಾದ್ರು ಕೊನೆಯದಾಗಿ ಕೇಳ್ಕೊಳ್ಳೋದಿದ್ರೆ ಕೇಳ್ಕೋಬಹುದು. ಸರ್ ನಮಸ್ತೆ. ನಿಮ್ಮ ಹತ್ರ ಒಂದು ನಾವೇನು ಕೇಳ್ಕೊಳ್ತೀವಿ ಅಂದರೆ, ಸೊ ಅಂದರೆ ನೀವು ಏನು ಪ್ರತಿದಿನ ಊಟ ಮಾಡ್ತೀರಾ, ಅದು ಒಂದು ತುತ್ತು ಅಂತ ಎತ್ತಿಡಿ. ಅಂದರೆ ಊಟ ಅಂತಲ್ಲ, ನೀವೇನು ಖರ್ಚು ಮಾಡ್ತೀರಾ ಅದ್ರ 1 ರೂಪಾಯಿ ಅಂತ ಎತ್ತಿಡಿ ಸರ್. ಎತ್ತಿಟ್ಟು ನೀವು ನಮ್ಮ ಸಂಸ್ಥೆಗೆ ನೀವು ಸಹಾಯ ಮಾಡಿ ಅಂತೇಳಲ್ಲ, ಅಂದರೆ ಈ ಥರ ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಇದೆ. ಸೊ ಅಲ್ಲಿ ನಿಮ್ಗೆ ಎಲ್ಲ ಹತ್ರ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ ಅಂಥ ಸಂಸ್ಥೆಗೆ ನೀವು ಅದನ್ನು ತಲುಪಿಸಿದ್ರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ಊಟಕ್ಕೆ, ಒಂದು ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಅದು ಸರಿಯಾಗಿ ಒಂದು ಉಪಯೋಗ ಆಗುತ್ತೆ ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸರ್. ನಾನು ಖಂಡಿತವಾಗಿ ನೋಡಿ, ಮಾತಿನಲ್ಲೂ ಕೂಡ ಅವರು ನಮಗೆ ಕೊಡಿ ಅಂತ ಹೇಳಲಿಲ್ಲ, ಈ ತರಹ ಇರತಕ್ಕಂಥ ಸಂಸ್ಥೆಗಳಿಗೆ ದಾನ ಮಾಡಿ ಅಂತ ಹೇಳಿದ್ದಾರೆ. ಇದು ಒಂದು ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಸೊ ಆದ್ದರಿಂದ ವೀಕ್ಷಕರೇ, ದಯವಿಟ್ಟು ನಿಮ್ಮ ಸಹಾಯವನ್ನು ಯಾವತ್ತೂ ಸಹ ಬೇಡ್ತಾ,
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಲವಾರು ಜನರಿಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಅಥವಾ ಟೆಲಿಗ್ರಾಮ್ ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಂಥವ್ರಿಗೆ ಒಳ್ಳೇದಾಗಬೇಕು, ಇಂಥವ್ರು ಒಳ್ಳೇದಾದರೆ ಎಷ್ಟು ಜನರ ಜೀವನದಲ್ಲಿ ಬಾಳಿನಲ್ಲಿ ಬೆಳಕಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ತದೆ. ಇದರಿಂದಾಗಿ ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ದೇವರು ನಿಮಗೆ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ, ಇನ್ನೂ ಜಾಸ್ತಿ ನಿಮಗೆ ಭಗವಂತ ಆರೋಗ್ಯ ಕೊಡಲಿ, ಒಳ್ಳೆಯ ಚೈತನ್ಯ ಶಕ್ತಿ ಕೊಡಲಿ, ಆರ್ಥಿಕ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.